हेलो फ्रेंड्स, वेलकम टू माय चैनल। फ्रेंड्स, इवती नन वीडियो ली जीन्स जोते कुर्ताना हेगे हाकोबोदु, याव रीति कुर्तास चेन्नागिरुत्ते अंत स्माल हॉल तगोंड बंदिदीनि। ಎಷ್ಟೊಂದು ಜನಕ್ಕೆ ಏನಪ್ಪ ಅಂದರೆ ಜೀನ್ಸ್ ಹಾಕೊಬೇಕು ಅಂತ ಇಷ್ಟ ಇರುತ್ತೆ, ಬಟ್ ಟೀ ಶರ್ಟ್ಸ್ ಎಲ್ಲ ಹಾಕೊಳ್ಳೋದಕ್ಕೆ ಇಷ್ಟ ಇರಲ್ಲ, ಇಲ್ಲ ಶಾರ್ಟ್ ಟಾಪ್ಸ್ ಹಾಕೊಳ್ಳೋದಕ್ಕೆ ಇಷ್ಟ ಇರಲ್ಲ, ಅಂಥವ್ರಿಗೆಲ್ಲ ಇದು ಹೆಲ್ಪ್ ಆಗುತ್ತೆ. ಯಾವ ರೀತಿ ಕುರ್ತಾಸ್ ಹಾಕೊಂಡೆ ಚೆನ್ನಾಗಿ ಕಾಣಿಸುತ್ತೆ ಜೀನ್ಸ್ ಮೇಲೆ ಅಂತ ಇವತ್ತು ನಾನು ಒಂದು ಹಾಲ್ ಮಾಡ್ತಾ ಇದ್ದೀನಿ. ಸೊ ನಾನು ತೋರಿಸ್ತೀನಿ ನನಗೆ ಹಾಕ್ಕೊಂಡು, ಅವಾಗ ನಿಮ್ಗೆ ಐಡಿಯಾ ಬರುತ್ತೆ. ನೀವು ಯಾವುದಾದ್ರೂ ಬೈ ಮಾಡೋದಿದ್ರೆ ಬೈ ಮಾಡ್ಬೋದು. ನಾನು ಪ್ರಾಡಕ್ಟ್ಸ್ದು ಕೋಡ್ಸ್ ಎಲ್ಲ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಮತ್ತು ನಾನು ಏನು ಪರ್ಚೇಸ್ ಮಾಡಿದ್ದೀನಿ, ಎಲ್ಲ ಕುರ್ತಾಗಳು 500 ಒಳಗಡೆನೇ ಇದೆ, ಸೊ ಅಫೋರ್ಡಬಲ್ ಅಂತ ಕೂಡ ಹೇಳ್ಬೋದು. ಸೊ ನೀವು ಆರಾಮಾಗಿ ಬೈ ಮಾಡ್ಬೋದು ಕೂಡ. ಬನ್ನಿ ಇವಾಗ ಹಾಲ್ನ ಸ್ಟಾರ್ಟ್ ಮಾಡೋಣ. ಒಂದೊಂದೇ ನಾನು ತೋರಿಸ್ತಾ ಹೋಗ್ತೀನಿ, ಡಿಸೈನ್ಸ್ ಅದೆಲ್ಲ ಎಕ್ಸ್ಪ್ಲೈನ್ ಮಾಡ್ತೀನಿ, ಮತ್ತು ನಾನೇ ಹಾಕ್ಕೊಂಡು ತೋರಿಸ್ತೀನಿ, ಆಗ ನಿಮಗೂ ಕೂಡ ಒಂದು ಐಡಿಯಾ ಬರುತ್ತೆ. ಸೊ ಎಲ್ಲ ಕುರ್ತಾಗಳನ್ನ ನಾನು ಮೀಶೋಲ್ ತೊಗೊಂಡಿದ್ದು, ಸೊ ಮೀಶೋಲ್ ಆನ್ ಮಾಡೋದು ಕೂಡ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಫ್ರೆಂಡ್ಸ್, ಫಸ್ಟ್ ಬಂದು ನಾನು ಹಾಕ್ಕೊಂಡಿರೋಂಥ ಎ ಬ್ಯೂಟಿಫುಲ್ ಕುರ್ತಾ. ಸೊ ಈ ರೀತಿ ಬ್ಲ್ಯಾಕ್ ತೊಗೊಂಡಿದ್ದೆ ನಾನು, ಅದು ಲಾಂಗ್ ನಾರ್ಮಲ್ ಕುರ್ತಾ, ಬಟ್ ಇದು ಶಾರ್ಟ್ ಕುರ್ತಾ, ಜೀನ್ಸ್ ಮೇಲೆ ತುಂಬ ಚೆನ್ನಾಗಿರುತ್ತೆ, ಕಲರ್ ತುಂಬ ಬ್ರೈಟಾಗಿದೆ. ಸೊ ನನಗೆ ಮೇ ಬಿ ಕ್ಯಾಮ್ರಾ ನಿಮ್ಗೆ ಅಷ್ಟು ಗೊತ್ತಾಗ್ತಿಲ್ಲ, ಲೈಟ್ಸ್ ಡಿಫ್ರೆನ್ಸ್ ಇರುತ್ತೆ ಒಂದೊಂದ್ಸರಿ ವೀಡಿಯೋದಲ್ಲಿ, ಬಟ್ ನೀವು ಇದನ್ನು ನಾನು ಕೋಡ್ ಹಾಕ್ತೀನಿ, ಅಲ್ಲಿ ನೋಡಿದ್ರೆ ನಿಮಗೆ ಚೆನ್ನಾಗಿ ಕಾಣಿಸುತ್ತೆ, ಇಮೇಜಲ್ಲಿ ಗೊತ್ತಾಗುತ್ತೆ ಮಾಡೆಲ್ ಹಾಕ್ಕೊಂಡಿರೋ ಇಮೇಜಲ್ಲಿ. ಮೆಟೀರಿಯಲ್ ತುಂಬ ಚೆನ್ನಾಗಿದೆ, ಜಾರ್ಜೆಟ್ ಮೆಟೀರಿಯಲ್ಲು, ಎಂಬ್ರಾಯ್ಡ್ರಿ ವರ್ಕ್ ಕೂಡ ತುಂಬ ಚೆನ್ನಾಗಿದೆ, 3/4 ಸ್ಲೀವ್ಸ್ ಬರುತ್ತೆ. ಸೊ ಲೈನಿಂಗ್ ನೀವು ಒಳಗಡೆ ಸ್ಲಿಪ್ ಏನಾದರೂ ಹಾಕೊಬೇಕಾಗುತ್ತೆ. ಲಾಸ್ಟ್ ನಾನು ಬ್ಲ್ಯಾಕ್ ಕುರ್ತಾ ತೊಗೊಂಡಿದ್ದೆ, ಈ ಥರದ್ದು ಫುಲ್ ಲೆಂತ್ ಕುರ್ತಾ, ಅದಕ್ಕೆ ಒಳಗಡೆ ಲೈನಿಂಗ್ ಕೂಡ ಅವರು ಒಂದು ಸಪ್ರೇಟ್ ಕೊಟ್ಟಿದ್ರು, ಬಟ್ ನನಗೇನು ಅದು ಅಷ್ಟೊಂದು ಚೆನ್ನಾಗಿದೆ ಅಂತ ಅನಿಸ್ಲಿಲ್ಲ. ಸೊ ನಾನು ಅದು ವೇರ್ ಮಾಡಲ್ಲ, ಸ್ಲಿಪ್ಪೇ ವೇರ್ ಮಾಡ್ತಿರೋದು. ಬಟ್ ಇದಕ್ಕೆ ಅವರೇನು ಕೊಟ್ಟಿಲ್ಲ, ಬಟ್ ಕ್ವಾಲಿಟಿ ಚೆನ್ನಾಗಿ ಇಷ್ಟ ಆಯಿತು, ತುಂಬ ಚೆನ್ನಾಗಿದೆ. ಫಿಟ್ಟಿಂಗ್ ಸ್ವಲ್ಪ ನಿಮಗೆ ಈ ಥರ ಕುರ್ತಾಗಳು ಲೂಸ್ ಬರುತ್ತೆ, ಬಟ್ ಓಕೆ, ಚೆನ್ನಾಗಿ ಕಾಣಿಸುತ್ತೆ. ಸೊ ತುಂಬ ಟ್ರೆಂಡಲ್ಲಿದೆ ಇವಾಗ ಈ ಥರ ಕುರ್ತಾಸು, ನೀವು ಹೇಗೆ ಬೇಕಾದರೂ ವೇರ್ ಮಾಡ್ಬೋದು. ನಂಗೆ ಪರ್ಸ್ನಲಿ ಇಷ್ಟ ಈ ಥರ ಕುರ್ತಾಸು. ಸೊ ಲಾಂಗ್ ಒಂದು ತೊಗೊಂಡಿದ್ದೆ, ಶಾರ್ಟ್ ತೊಗೊಬೇಕು ಅಂತ ಇಷ್ಟ ಆಯಿತು, ಬಟ್ ಈ ಕಲರ್ ನನಗೆ ಬೇಕಿತ್ತು. ಸೊ ಯೆಲ್ಲೋ ಕಲರು ತುಂಬ ಚೆನ್ನಾಗಿದೆ, ಜೀನ್ಸ್ ಜೊತೆ ಚೆನ್ನಾಗಿ ಕಾಣಿಸುತ್ತೆ, ಒಳ್ಳೆ ಸಿಲ್ವರ್ ಜುವೆಲ್ರೀಸ್ ಎಲ್ಲ ಹಾಕ್ಕೊಂಡ್ರೆ ಒಳ್ಳೆ ಲುಕ್ ಬರುತ್ತೆ. ಇವತ್ತು ನಾನು ಯಾವುದೇ ರೀತಿಯಾದ ಜುವೆಲ್ರೀಸ್ ಎಲ್ಲ ಹಾಕ್ಕೊಂಡಿಲ್ಲ, ಸೊ ಬಟ್ ನೀವು ಸಿಲ್ವರ್ ಜುವೆಲ್ರೀಸ್ ಎಲ್ಲ ಹಾಕ್ಕೊಂಡ್ರೆ, ಒಂದು ಒಳ್ಳೆ ಹೈ ಹೀಲ್ಸ್ ಏನಾದರೂ ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಅಂತ ಹೇಳ್ತೀನಿ. ಮತ್ತು ಇನ್ನು ಲೆಂತ್ ಬಗ್ಗೆ ಮಾತಾಡಬೇಕು ಅಂದರೆ, ಜೀನ್ಸ್ ಮೇಲೆ ಹಾಕ್ಕೊಳ್ಳೋದಕ್ಕೆ ಲೆಂತ್ ಪರ್ಫೆಕ್ಟ್ ಆಗಿದೆ, ಇದು ತುಂಬ ಉದ್ದ ಇಲ್ಲ, ಇಲ್ಲ ತುಂಬ ಶಾರ್ಟ್ ಇಲ್ಲ, ಜೀನ್ಸ್ ಮೇಲೆ ಹಾಕ್ಕೊಳ್ಳೋದಕ್ಕೆ ಒಂದು ಪರ್ಫೆಕ್ಟ್ ಕುರ್ತಾ ಅಂತ ಹೇಳ್ತೀನಿ ಇದು. ಸೊ ಫ್ರೆಂಡ್ಸ್, ವಿಡಿಯೋ ಪೂರ್ತಿ ನೋಡಿ. ಸೊ ನಾನು ಒಂದು ಕುರ್ತಾನ ಗೀವ್ ಅವೇ ಕೊಡ್ತಾ ಇದ್ದೀನಿ, ಸೊ ಒಂದು ಕುರ್ತಾ ನಿಮ್ದು ಹಾಕ್ಸ್ಕೋಬೋದು. ನಾನು ಇವಾಗ ಗೀವ್ ಅವೇಲ್ ನಾನು ಇಷ್ಟೇ ಹೇಳೋದು, ಸೊ ನಾನು ಯಾವುದೇ ರೀತಿಯಾದ ಕ್ವೆಶನ್ಸ್ ಎಲ್ಲ ಕೇಳೋದಿಲ್ಲ. ಸೊ ನನಗೆ ಲವ್ಸ್ ಮತ್ತು ಸಪೋರ್ಟ್ ಕೊಟ್ಟು ಸಾಕು. ಸೊ ಮತ್ತು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿರಬೇಕು, ನಾನು ಫಾಲೋ ಮಾಡ್ತಿರ್ಬೇಕು. ಒಬ್ಬರು ಲಕ್ಕಿ ವಿನ್ನರ್ ನಾನು ಸೆಲೆಕ್ಟ್ ಮಾಡಿ ಒಂದು ಕುರ್ತಾ ಕೊಡ್ತೀನಿ, ಯಾವ ಕುರ್ತಾ ಅಂತ ಲಾಸ್ಟಲ್ಲಿ ಹೇಳ್ತೀನಿ, ವಿಡಿಯೋ ಪೂರ್ತಿ ನೋಡಿ. ಹಾಗೆ ಲಾಸ್ಟ್ ಲಕ್ಕಿ ವಿನ್ನರ್ ಏನಿದ್ದಾರೆ ಲೆಹಂಗ, ಅದು ಅವ್ರಿಗೆ ನನಗೆ ಇನ್ನೂ ತಲುಪ್ಸೋಕ್ಕೆ ಸಾಧ್ಯ ಆಗಿಲ್ಲ, ಯಾಕೆಂದರೆ ನಾನು ಸ್ವಲ್ಪ ಬ್ಯುಸಿ ಇದ್ದೆ, ಇವಾಗ ತಲುಪಿಸ್ಬೇಕಿತ್ತು, ಬಟ್ ಲಾಕ್ಡೌನ್ ಇದೆ. ಸೊ ನಾನು ಆದಷ್ಟು ಬೇಗ ಲಾಕ್ಡೌನ್ ಎತ್ತಿದ ತಕ್ಷಣ ನಾನು ನಿಮಗೆ ತಲುಪಿಸ್ತೀನಿ, ನಿಮ್ದು ಅಡ್ರೆಸ್ ನನ್ನ ಹತ್ರನೇ ಇದೆ. ಹಾಗೆ ಇನ್ಸ್ಟಾಗ್ರಾಮಲ್ಲಿ ಒಬ್ಬರು ಗೌನ್ ವಿನ್ನರ್ ಆಗಿದ್ರಿ, ಸೊ ಅವರು ಏನಂದರೆ ಪಿನ್ ಕೋಡ್ ಕಳಿಸಿಲ್ಲ ನನಗೆ. ಸೊ ಪಿನ್ ಕೋಡ್ ಕಳಿಸಿ ಅಂತ ಇನ್ಸ್ಟಾಗ್ರಾಮಲ್ಲೂ ಹಾಕಿದೆ, ಬಟ್ ಅವ್ರು ಕಳಿಸಿಲ್ಲ. ಸೊ ನೀವೇನಾದರೂ ನೋಡ್ತಾ ಇದ್ರೆ ಗೌನ್ ವಿನ್ನರ್ ಏನಿದ್ದೀರ, ಇನ್ಸ್ಟಾಗ್ರಾಮಲ್ಲಿ ಪಿನ್ ಕೋಡ್ ಕಳಿಸಿ. ಹಾಗೆ ಇನ್ಸ್ಟಾಗ್ರಾಮಲ್ಲಿ ಹಾಕ್ತೀನಿ, 25K ಆಗಲಿ ಅಂತ ಕಾಯ್ತಿದ್ದೀನಿ. ಸೊ ಆದಷ್ಟು ಬೇಗ 25K ಆಗುತ್ತೆ, ಆವಾಗ ನಾನು ಇಬ್ಬರು ಲಕ್ಕಿ ವಿನ್ನರ್ನ ಹೇಳ್ತೀನಿ. ಸೊ ಇನ್ಸ್ಟಾಗ್ರಾಮಲ್ಲಿ ಎರಡು ಡ್ರೆಸ್ ನಾನು ಗಿವ್ ಅವೇ ಮಾಡ್ತೀನಿ, ಬಟ್ ಇನ್ಸ್ಟಾಗ್ರಾಮಲ್ಲಿ ಫಾಲೋ ಮಾಡಿ, ಇದಕ್ಕಿಂತ ಜಾಸ್ತಿ ಗಿವ್ ಅವೇಸ್ ಇರುತ್ತೆ. ಸೊ ನೆಕ್ಸ್ಟ್ ಕುರ್ತಾ ಬಂದು ಇದು ಫ್ರೆಂಡ್ಸ್, ಇದು ಪ್ಯೂರ್ ಕಾಟನ್ ಕುರ್ತಾ. ಸೊ ತುಂಬ ಚೆನ್ನಾಗಿದೆ ಅಂತ ಹೇಳ್ತೀನಿ ಈ ಕುರ್ತಾ, ನಿಮಗೊಂದು ಒಳ್ಳೆ ಲುಕ್ ಬರುತ್ತೆ ಈ ಕುರ್ತಾ ನನ್ನ ಹೇಳಿದ್ರೆ. ಸೊ ಮತ್ತು ಇದು 3/4 ಸ್ಲೀವ್ಸ್ ಇದೆ, ತುಂಬ ಚೆನ್ನಾಗಿ ಕಾಣಿಸುತ್ತೆ 3/4 ಸ್ಲೀವ್ಸು ಜೀನ್ಸ್ ಮೇಲೆ. ಮತ್ತು ಇಲ್ಲಿ ಕಾಲರ್ ನೆಕ್ ಕೂಡ ಇದೆ, ಅದು ಕೂಡ ತುಂಬ ಚೆನ್ನಾಗಿರುತ್ತೆ. ನಿಮಗೆ ಇಲ್ಲಿ ಬಟನ್ಸ್ ಡಿಸೈನ್ಸ್ ಇದೆ, ಬಟನ್ಸ್ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಮತ್ತು ಲೆಂತ್ ಕೂಡ ಅಷ್ಟೇ ತುಂಬ ಚೆನ್ನಾಗಿದೆ, ಬೇಕಾದ್ರೆ ನೀವು ಇದಕ್ಕೆ ಲೆಗಿನ್ ಕೂಡ ಹಾಕೋಬೋದು, ಬಟ್ ಜೀನ್ಸ್ ಮೇಲೆ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಕಲರ್ ಕಾಂಬಿನೇಷನ್ ನನಗೆ ತುಂಬ ಇಷ್ಟ ಆಯಿತು, ಒಂದು ಒಳ್ಳೆ ಲುಕ್ ಕೊಡುತ್ತೆ ನೀವು ವೇರ್ ಮಾಡಿದಾಗ, ಜೀನ್ಸ್ ಜೊತೆಗೆ ಒಂದು ಒಳ್ಳೆ ಕುರ್ತಾ ಅಂತ ಹೇಳ್ತೀನಿ. ಮತ್ತು ಇದಕ್ಕೆ ಯಾವುದೇ ರೀತಿಯಾದ ಒಳಗಡೆ ಎಲ್ಲ ಏನು ಹಾಕ್ಕೊಳ್ಳೋದು ಬೇಡ, ಕ್ವಾಲಿಟಿ ತುಂಬ ಚೆನ್ನಾಗಿದೆ. ಮೆಟೀರಿಯಲ್ ಕ್ವಾಲಿಟಿ ನೋಡ್ಬೋದು ನೀವು, ಎಷ್ಟು ಸಾಫ್ಟ್ ಆಗಿದೆ, ಪ್ಯೂರ್ ಕಾಟನ್ ಮೆಟೀರಿಯಲು. ಸೊ ಸೆಕೆಂಡ್ ಕುರ್ತಾ ಇದು. ಫ್ರೆಂಡ್ಸ್, ನೆಕ್ಸ್ಟ್ ಕುರ್ತಾ ಬಂದು ಇದು, ಇದು ಫುಲ್ ವೈಟ್ ಕುರ್ತಾ. ಸೊ
ಸೊ ನಿಮಗೆ ಗೊತ್ತಾಗ್ತಿದೆ ಅನ್ಕೊಂಡು ಏನೂ ಇಲ್ಲ. ಸೊ ಇಲ್ಲಿ ಸ್ವಲ್ಪ ಥ್ರೆಡಲ್ಲಿ ವರ್ಕ್ ಮಾಡಿದ್ದಾರೆ, ಅದು ಬಿಟ್ಟರೆ ಫುಲ್ ಪ್ಲೇನ್ ಕುರ್ತಾ ಜೀನ್ಸ್ ಮೇಲೆ ಇದು ಕೂಡ ತುಂಬ ಚೆನ್ನಾಗಿರುತ್ತೆ. ಹಾಗೆ ಹಾಕೊಂಡಾಗ ಒಂದು ಒಳ್ಳೆ ಲುಕ್ ಬರುತ್ತೆ ನಿಮಗೆ ಈ ಕುರ್ತಾ ಕೂಡ. ಇದು ಕೂಡ ಕಾಲರ್ ಇದೆ ಮತ್ತು ಇಲ್ಲಿ ಬಟನ್ಸ್ ಇದೆ. ಇದಕ್ಕೆ ನೀವು ಒಳಗಡೆ ಫುಲ್ ಬಟನ್ಸ್ ಶರ್ಟ್ ಟೈಪ್ ಕುರ್ತಾ ಅಂತ ಹೇಳ್ಬೋದು. ಇದು ಶರ್ಟ್ ಫುಲ್ ಓಪನ್ ಮತ್ತು ಕ್ಲೋಸ್ ಮಾಡ್ಬೋದು, ಮತ್ತು ಇದಕ್ಕೂ ಕೂಡ ಒಳಗಡೆ ನೀವು ಸ್ಲಿಪ್ ವೇರ್ ಮಾಡಬೇಕಾಗತ್ತೆ. ಸೊ ಆಲ್ಮೋಸ್ಟ್ ನೀವು ವೈಟ್ ಏನೇ ತಗೊಂಡು ಒಳಗಡೆ ಸ್ಲಿಪ್ ಹಾಕಲೇಬೇಕು, ಯಾಕೆಂದರೆ ವೈಟ್ ಸ್ವಲ್ಪ ಕಂಪೇರಿಟಿವ್ಲಿ ಟ್ರಾನ್ಸ್ಪರೆಂಟ್ ಇರುತ್ತೆ ಬೇರೆ ಕಂಪೇರ್ ಮಾಡಿದ್ರೆ. ಮತ್ತು ಇದು ಕಾಟನ್ ಆಗಿರೋದ್ರಿಂದ ಸ್ವಲ್ಪ ಟ್ರಾನ್ಸ್ಪರೆಂಟ್ ಇರುತ್ತೆ, ಸೊ ಒಳಗಡೆ ಹಾಕಬೇಕಾಗುತ್ತೆ. ಮತ್ತು ಸ್ಲೀವ್ಸು ಅಷ್ಟೇ, ನಿಮಗೆ 3-4 ಸ್ಲೀವ್ಸ್ ಬರುತ್ತೆ. ಸ್ಲೀವ್ಸಲ್ಲೂ ಕೂಡ ಇಲ್ಲಿ ನಿಮಗೆ ಥ್ರೆಡಲ್ಲಿ ವರ್ಕ್ ಮಾಡಿದ್ದಾರೆ, ಒಂದು ಒಳ್ಳೆ ಕುರ್ತಾ ಅನಿಸುತ್ತೆ. ಹಾಕೊಂಡಾಗ ಒಂದು ಒಳ್ಳೆ ಲುಕ್ ಬರುತ್ತೆ, ನಿಮಗೆ ತುಂಬ ಕಾಸ್ಟ್ಲಿ ಕುರ್ತಾ ಕಂಡಂಗೆ ಕಾಣಿಸುತ್ತೆ. ಇದು ನಾನು ಆವಾಗಲೇ ಮೀಶೋಲ್ಲಿ ಆನ್ ಕೂಡ ಮಾಡ್ಬೋದು ಅಂತ ಹೇಳಿದೆ. ಹೇಗೆ ಅಂದರೆ ಮೀಶೋಲ್ ನಿಮ್ಗೆ ಯಾವ್ದಾದ್ರು ಕ್ಯಾಟ್ಲಾಗ್ ಇಷ್ಟ ಆಗುತ್ತೆ, ಸೊ ಆ ಕ್ಯಾಟ್ಲಾಗ್ನ ನೀವು ಫ್ರೆಂಡ್ಸ್ ರಿಲೇಟಿವ್ಸ್ ಹತ್ರ ಶೇರ್ ಮಾಡೋದು, ಫೇಸ್ಬುಕ್ ಇನ್ಸ್ಟಾಗ್ರಾಮ್ ವಾಟ್ಸಪ್ ಎಲ್ಲಿ ಬೇಕಾದ್ರೂ ಶೇರ್ ಮಾಡ್ಬೋದು. ಅವರೇನಾದ್ರು ಇಷ್ಟಪಟ್ಟು ಬೈ ಮಾಡಿದ್ರೆ ನೀವು ಕಮಿಷನ್ ಇಟ್ಕೊಂಡು ಹೇಳ್ತೀರಾ. ಸೊ ಕಮಿಷನ್ ಅಮೌಂಟ್ ಏನಿರುತ್ತೆ ಅದನ್ನು ನೀವು ನಿಮ್ಮ ಅಕೌಂಟ್ಗೆ ಟ್ರಾನ್ಸ್ಫರ್ ಮಾಡ್ಕೋಬೋದು. ಸೊ ನಾನು ಲಿಂಕು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ ಆನ್ ಮಾಡೋದಕ್ಕೆ, ಚೆಕ್ ಮಾಡಿ. ಹಾಗೆ ನಾನು ಲಿಂಕ್ ಮೂಲಕ ಹೋಗಿ ಪರ್ಚೇಸ್ ಮಾಡಿದ್ರೆ ನಿಮಗೆ 30% ಡಿಸ್ಕೌಂಟ್ ಕೂಡ ಸಿಗುತ್ತೆ. ಸೊ ನೆಕ್ಸ್ಟ್ ಕುರ್ತಾ ಬಂದು ಇದು ಫ್ರೆಂಡ್ಸ್, ಇದೊಂದು ಬ್ಯೂಟಿಫುಲ್ ಕುರ್ತಾ. ಬ್ಲೂ ನಂಗೆ ತುಂಬ ಇಷ್ಟ ಆಗುತ್ತೆ, ಅದರಲ್ಲೂ ಈ ಥರ ಬ್ಲೂ ನಂಗೆ ತುಂಬ ಇಷ್ಟ ಆಗುತ್ತೆ. ಆಲ್ರೆಡಿ ಒಂದು ಡ್ರೆಸ್ ಕೂಡ ತೊಗೊಂಡಿದ್ದೀನಿ, ನಂಗೆ ತುಂಬ ಇಷ್ಟ ಆಯಿತು. ಸೊ ಈ ಕುರ್ತಾ ತುಂಬ ಚೆನ್ನಾಗಿರುತ್ತೆ ಈ ಥರದ್ದು. ಮತ್ತು ಇದು ಕೂಡ ನೆಕ್ ಈ ರೀತಿಯಾಗಿದೆ, ಮತ್ತು ಇದು ಕೂಡ ಬಟನ್ಸ್ ಇದೆ, ಮತ್ತು 3-4 ಸ್ಲೀವ್ಸ್ ಇದೆ, ಮತ್ತು ಇದಕ್ಕೆ ಸೈಡ್ ಓಪನ್ ಇಲ್ಲ. ಸೊ ನಿಮಗೆ ತುಂಬ ಫುಲ್ ಫ್ಲೇಯರ್ ಆಗಿ ಬರುತ್ತೆ, ಯಾರಿಗಾದ್ರೂ ಸ್ವಲ್ಪ ಹೊಟ್ಟೆ ಎಲ್ಲ ಇದ್ದರೆ ಅದು ಕೂಡ ಇದು ಕವರ್ ಮಾಡುತ್ತೆ. ಇದು ಕೂಡ ಪ್ಯೂರ್ ಕಾಟನ್ ಕುರ್ತಾ, ಸೊ ಸಮ್ಮರ್ಗೆ ಒಳ್ಳೆ ಬಟ್ಟೆಗಳಂತ ಹೇಳ್ತೀನಿ. ನಾನು ಆಲ್ಮೋಸ್ಟ್ ತೊಗೊಂಡಿರೋದು ಇದೊಂದು ಬಿಟ್ಟು, ಬೇರೆದೆಲ್ಲ ಕಾಟನ್ನೇ. ಇದು ಮಾತ್ರ ಜಾರ್ಜೆಟ್ಟು, ಬಟ್ ಇದು ಏನು ಅಷ್ಟೊಂದು ಶೆಕೆ ಆಗಲ್ಲ, ಇದು ಆರಾಮಾಗಿದೆ. ಸೊ ಸಮ್ಮರ್ಗೆ ಒಳ್ಳೆ ಕುರ್ತಾಸ್ ಅಂತ ಹೇಳ್ತೀನಿ, ಸಮ್ಮರ್ಗೆ ಒಳ್ಳೆ ಬಟ್ಟೆಗಳು ಇದೆಲ್ಲ. ಇದು ಕೂಡ 3-4 ಸ್ಲೀವ್ಸ್ ಬರುತ್ತೆ. ಮೆಟೀರಿಯಲ್ ಕ್ವಾಲಿಟಿ ಇದು ಕೂಡ ತುಂಬ ಚೆನ್ನಾಗಿದೆ. ಸೊ ವಾಶ್ ಮಾಡಿದ್ಮೇಲೆ ಶ್ರಿಂಕ್ ಆಗುತ್ತಾ ಗೊತ್ತಿಲ್ಲ ನನಗೆ, ಯಾಕೆ ನಾನು ಇನ್ನೂ ವಾಶ್ ಮಾಡಿಲ್ಲ. ಸೊ ನಾನು ಆಲ್ರೆಡಿ ಯೂಸ್ ಮಾಡಿ ವಾಶ್ ಮಾಡಿದ್ದೀನಿ ಬೇರೆ ಬಟ್ಟೆಗಳು, ಅದ್ರ ಬಗ್ಗೆ ನಾನು ನಿಮಗೆ ರಿವ್ಯೂ ಕೂಡ ಕೊಟ್ಟಿದ್ದೀನಿ. ಸೊ ನಿಮ್ಗೆ ಅದೆಲ್ಲ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ ಆ ವಿಡಿಯೋ. ಸೊ ಫ್ರೆಂಡ್ಸ್, ಲಾಸ್ಟ್ ಕುರ್ತಾ. ಸೊ ಇದು ಒಂಥರ ಶರ್ಟ್ ಟೈಪ್ ಇದೆ, ಫುಲ್ ಶರ್ಟ್ ಟೈಪ್ ಇದೆ. ನಿಮಗೆ ಇಷ್ಟು ಉದ್ದ ಬರುತ್ತೆ, ಸೈಡ್ ಓಪನ್ ಎಲ್ಲ ಇಲ್ಲ ನಿಮಗೆ, ಫುಲ್ ಇಲ್ಲೆಲ್ಲ ನಿಮಗೆ ಬಟನ್ಸ್ ಇದೆ, ಮತ್ತು ಇಲ್ಲಿ ಪ್ರಿಂಟ್ ಇದೆ. ಸೊ ಪ್ರಿಂಟ್ ನೀವು ನೋಡ್ಬೋದು. ಸೊ ಪ್ರಿಂಟ್ ತುಂಬ ಚೆನ್ನಾಗಿದೆ, ಗ್ರೀನ್ ಮತ್ತು ಬ್ಲೂ. ಸೊ ತುಂಬ ಕಲರ್ಸ್ ಇದೆ ಪ್ರಿಂಟಲ್ಲಿ. ಸೊ ಈ ಜೀನ್ಸ್ ಮೇಲೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ನಿಮಗೆ, ಫ್ರೀ ಹೇರ್ ಬಿಟ್ಟು ಹಾಕ್ಕೊಂಡ್ರೆ ಒಂದು ಒಳ್ಳೆ ಲುಕ್ ಬರುತ್ತೆ ಇದು ಕುರ್ತಾ. ಸೊ ಡಿಫ್ರೆಂಟ್ ಆಗಿದೆ, ಮತ್ತು ಇದಕ್ಕೆ 3-4 ಸ್ಲೀವ್ಸ್ ಇದೆ. ಇದಕ್ಕೂ ಕೂಡ ನೀವು ಒಳಗಡೆ ಏನಾದರೂ ವೇರ್ ಮಾಡಬೇಕಾಗುತ್ತೆ, ಯಾಕೆಂದರೆ ಆವಾಗಲೇ ಹೇಳಿದಾಗೆ ವೈಟ್ ಇದೆ, ಮತ್ತು ಕಾಟನ್ ಆಗಿರೋದ್ರಿಂದ ಸ್ವಲ್ಪ ಟ್ರಾನ್ಸ್ಪರೆಂಟ್ ಇದೆ, ಕಾಲರ್ ನೆಕ್ಕು ಕೂಡ ನಿಮಗೆ ನಾರ್ಮಲ್ ಆಗಿದೆ. ಸೊ ನಿಮಗೆ ಇಲ್ಲ ಇಷ್ಟು ಫುಲ್ ಬೇಡ, ನನಗೆ ಕುರ್ತಾ ಥರ ವೇರ್ ಮಾಡಲ್ಲ ಅಂದರೆ ನೀವು ಇನ್ಶರ್ಟ್ ಮಾಡಿದ್ರೆ ನೀವು ಇದನ್ನ ಶರ್ಟ್ ಥರ ಕೂಡ ವೇರ್ ಮಾಡ್ಬೋದು. ಶರ್ಟ್ ಥರ ವೇರ್ ಮಾಡೋದು ನಾನು ಬೇರೆ ಇನ್ಫ್ಲೂಯೆನ್ಸರ್ ನೋಡಿದ್ದೀನಿ, ಒಬ್ಬರು ಶರ್ಟ್ ಥರ ವೇರ್ ಮಾಡಿದರು. ಸೊ ನನಗೆ ಅದು ಪರ್ಸ್ನಲಿ ತುಂಬ ಇಷ್ಟ ಆಯಿತು ಅದು. ಸೊ ಅದಕ್ಕೆ ನೋಡಿಬಿಟ್ಟು ನಾನೇ ತೊಗೊಬೇಕು ಅಂತ ಆಯಿತು, ಅದಕ್ಕೆ ನಾನು ಇದು ಬೈ ಮಾಡಿದೆ. ನಾನು ಆವಾಗಲೇ ಹೇಳಿದೆ ಗಿವ್ ಅವೇ ಕೊಡ್ತೀನಿ ಅಂತ. ಸೊ ಗಿವ್ ಅವೇಲಿ ಏನಪ್ಪ ಅಂದರೆ ತುಂಬ ಸಿಂಪಲ್, ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿರಬೇಕು, ಈ ವಿಡಿಯೋನ ಲೈಕ್ ಮಾಡಬೇಕು, ಮತ್ತು ಈ ವಿಡಿಯೋ ಕಮೆಂಟ್ ಮಾಡಬೇಕು, ಹಾಗೆ ನನ್ನ ಫಾಲೋ ಮಾಡಬೇಕು. ಸೊ ಯಾರು ಜಾಸ್ತಿ ಲವ್ ಮತ್ತು ಸಪೋರ್ಟ್ ಕೊಡ್ತೀರಾ ನನಗೆ, ಸೊ ಈ ವಿಡಿಯೋಗೆ ಇಲ್ಲ ನನ್ನ ಓವರಾಲ್ ವಿಡಿಯೋಸ್ಗೆ ನನ್ನ ಚಾನಲ್ಗೆ, ಸೊ ಅವ್ರಿಗೆ ಸಿಗ್ತಾ ಇದೆ ಈ ಕುರ್ತಾ. ಒಬ್ಬರು ಲಕ್ಕಿ ವಿನ್ನರ್ ಸೆಲೆಕ್ಟ್ ಮಾಡಿ ನಾನು ಈ ಕುರ್ತಾನ ಅವ್ರಿಗೆ ಗಿವ್ ಅವೇ ಆಗಿ ಕೊಡ್ತಾ ಇದ್ದೀನಿ. ಸೊ ಈ ಕುರ್ತಾ ನೀವು ನಿಮ್ದಾಗಿಸ್ಕೋಬೋದು. ಸೊ ನಾನು ಈ ವಿಡಿಯೋಗೆ ಲೈಕ್ ಮಾಡಬೇಕು, ಜಾಸ್ತಿ ಸಪೋರ್ಟ್ ಮತ್ತು ಲವ್ ಕೊಡಬೇಕು, ಈ ಕುರ್ತಾ ನೀವು ನಿಮ್ದಾಗಿಸ್ಕೋಬೋದು. ಓಕೆ ಫ್ರೆಂಡ್ಸ್, ಇವತ್ತಿನ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಸೊ ಇವತ್ತಿನ ವಿಡಿಯೋಲ್ಲಿ ಜೀನ್ಸ್ ಮೇಲೆ ಯಾವ ರೀತಿ ಕುರ್ತಾಗಳು ಚೆನ್ನಾಗಿರುತ್ತೆ ಅಂತ ನಾನು ನಿಮಗೊಂದು ಐಡಿಯಾ ಕೊಟ್ಟಿದ್ದೀನಿ, ಎಷ್ಟೊಂದು ಜನಕ್ಕೆ ಹೆಲ್ಪ್ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಮತ್ತು ಮುಂದಿನ ವಿಡಿಯೋ ಸಿಗ್ತೀನಿ, ಹಾಗೆ ಯಾವ ರೀತಿ ಫ್ಯಾಷನ್ ವಿಡಿಯೋ ಬೇಕು ಅಂತ ನನಗೆ ಕಮೆಂಟ್ ಮಾಡಿ ಹೇಳಿ, ನಾನು ಖಂಡಿತ ಅದೇ ರೀತಿ ಫ್ಯಾಷನ್ ವಿಡಿಯೋ ಮಾಡ್ತೀನಿ. ಮತ್ತು ಮುಂದಿನ ವಿಡಿಯೋವರೆಗೂ ನಮಸ್ಕಾರ.